ಸ್ನೇಹಿತರೆ, ಬೆಳಗಿನ ಕಿರಣ ಟಿವಿಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಬಳ್ಳಾರಿ ಜಿಲ್ಲೆ ಹೂನಡಗಲಿಯಲ್ಲಿ ಹೂನಡಗಲಿ ತಾಲೂಕು ಜೆಡಿಎಸ್ ಕಾರ್ಯಕರ್ತರ ಸಮಾಲೋಚನಾ ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಈ ಪತ್ರಿಕಾಗೋಷ್ಠಿಯ ಮುಖಂಡ ಪ್ರವೇಶದ 2018ರ ಹೂನಡಗಲಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕೆ ಪುತ್ರೇಶ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ವರಿಷ್ಠರ ಆದೇಶದಂತೆ ಜಿಲ್ಲಾಧ್ಯಕ್ಷರ ಮನ್ನಣೆಯಂತೆ ಕೊಟ್ರೇಶ್ ಅವರನ್ನ ಹೂನಡಗಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಮಾಧ್ಯಮದವರಿಗೆ ಪರಿಚಯ ಮಾಡಿಕೊಟ್ರು. ಅಲ್ಲದೆ ಸವಿಸ್ತಾರವಾಗಿ ಜೆಡಿಎಸ್ ಪಕ್ಷವನ್ನು ಹೇಗೆ ನಾವು ಸಂಘಟನೆ ಮಾಡ್ತೇವೆ ಎಂದು ತಿಳಿಸಿದರು. ಇಂಥ ಸಂದರ್ಭದಲ್ಲಿ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ನೂತನವಾಗಿ ಆಯ್ಕೆಯಾದ ಹೂನಡಗಲಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಎಸ್ ಕೊಟ್ರೇಶ್ ಅವರನ್ನ ಅಭಿನಂದಿಸಿದರು. ನಂತರ ವಿವಿಧ ಮುಖಂಡರು ಸಹಿತ ಈ ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ಸಮಾಲೋಚನಾ ಸಭೆಯಲ್ಲಿ ಮಾತಾಡಿದರೆ ಬನ್ನಿ, ಇದೆಲ್ಲ ಕಾರ್ಯಕ್ರಮ ಹೇಗೆಲ್ಲ ನಡೀತು ಅನ್ನೋದನ್ನ ನೋಡೋಣ. ಕಲ್ಕುಟಿ ಮಲ್ಲಣ್ಣನವರೆಂದರೆ ನಮ್ಮ ಗೌರವ ಅಧ್ಯಕ್ಷರು, ನಮ್ಮ ಪಕ್ಷದ ಗೌರವ ಅಧ್ಯಕ್ಷರು, ಹಾಗೂ ಸರಾಪ್ ರಘುನಂದನ್ ಅಂತ ಅವರು ಕೂಡ ನಮ್ಮ ಪಕ್ಷದ ಹಿರಿಯರು ಮತ್ತು ನಮ್ಮ ರಾಜಕೀಯ ಸಲಹೆಗಾರರು ಮತ್ತು ನಮ್ಮ ಪಕ್ಷದ ವಕ್ತಾರರಿದ್ದಾರೆ. ಹಾಗೆ ಸಂಘರ್ಷ ತಾಲೂಕು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ. ಆಮೇಲೆ ಮುದಿಮಲ್ಲಣ್ಣ ಅಂತಂದು ಅವರೆಲ್ಲ ಸ್ನೇಹಿತರಿದ್ದಾರೆ. ಆಮೇಲೆ ಹಿರಿಯರಾಗಿರ್ತಕ್ಕಂಥ ನಮ್ಮ ಕಾಕಾರಾಗಿರ್ತಕ್ಕಂಥ ಹಾಲಪ್ಪರು ಇದ್ದಾರೆ, ಹಾಗೂ ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತ ಅಣ್ಣರಿದ್ದಾರೆ, ಎಸ್ ಟಿ ಘಟಕದ ಅಧ್ಯಕ್ಷ ವಸಂತ ಅಣ್ಣರಿದ್ದಾರೆ, ಹಾಗೂ ಎಲ್ಲ ನಮ್ಮ ಹಿರಿಯರು, ನಮ್ಮ ಮಲ್ಲಣ್ಣನವರು, ಆಮೇಲೆ ನಮ್ಮ ಲಕ್ಷ್ಮಣ್ಣನವರು, ನಮ್ಮ ಮರಿಗೌಡರು, ಮಾಮೂಸವ್ರು, ಮರಿಮಟ್ಟಿ ಮಾಮೂಸವರು, ಎಲ್ಲ ಸ್ನೇಹಿತರು ಹಿರಿಯರು. ಆಮೇಲೆ ಈ ಭಾಗದಲ್ಲಿ ಅಬೂಬಕರ್ ಅವರು ಮೊನ್ನೆ ಪರಾಜಿತ, ಏನು ಪುರಸಭೆ ಪರಾಜಿತ ಕೆಲವೇ ಓಟುಗಳಲ್ಲಿ ಸೋತರು ನಮ್ಮ ಅಬೂಬಕರ್ ಅವರು. ಆಮೇಲೆ ಅಬ್ದುಲ್ ರೆಹಮಾನ್ ಅವರು, ಅವರು ಕೂಡ ಸ್ವಲ್ಪ ಓಟುಗಳಲ್ಲಿ ಸೋತಿದ್ದಾರೆ. ಎಲ್ಲ ನಮ್ಮ ಹಿರಿಯರು, ನಮ್ಮ ಪಕ್ಷದ ಮುಖಂಡರುಗಳಿದ್ದಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ಇಷ್ಟೇ ಈಗ ಏನು ಹಿಂದೆ ನಮ್ಮ ಹಿಂದೆ ಡಿಪ್ಯೂಟೇಟ್ಸ್ ಎಮ್ ಎಲ್ ಎ ಎಲ್ಲ ಸ್ವತಂತ್ರ ಕರ್ನಾಟಕದಲ್ಲಿ ಸ್ವತಂತ್ರ ಎಲ್ಲರನ್ನು ನಮ್ಮ ಅಪ್ಪಾಜಿ ದೇವೇಗೌಡರು ಮೀಟಿಂಗ್ ಕರೆದ್ರು ಮೊನ್ನೆ. ಅದಕ್ಕೋಸ್ಕರ ಈಗ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು ತಾಲೂಕು ಅಧ್ಯಕ್ಷರುಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇಲ್ಲೋ ಎಲ್ಲರನ್ನು ಬಾಡಿ ರೀಪರ್ಮಿಷನ್ ಮಾಡಿ ಹೊಸದಾಗಿ ಬಾಡಿಯನ್ನ ಮಾಡಿ ಬೂತ್ ಮಟ್ಟದಲ್ಲಿ ಸಂಘಟನೆ ಆಗಬೇಕು. ನಾನು ಹೂವಿನಡಿಗೆ ಬರ್ತೇನೆ, ಆಮೇಲೆ ಕುಮಾರಣ್ಣ ಕೂಡ ಬರ್ತಾರೆ. ನೀವು ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ, ಈಗೇನು ನಮ್ಮ ಸ್ವರ್ಣದ ಕೊಟ್ಟೇಶಣ್ಣನವರು ನೂತನ ಅಧ್ಯಕ್ಷರಿದ್ದಾರೆ, ಅವರೊಂದು ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ನಮ್ಮ ಹಿರಿಯರು ನೇತೃತ್ವದಲ್ಲಿ ನಾವು ಮುಂದೆ ಪಕ್ಷ ಸಂಘಟನೆ ಮಾಡಲಿಕ್ಕಿದ್ದೇವೆ. ಪೇರೆಂಟ್ ಪಡೆಯನ್ನ ಮಾಡಿಕೊಂಡು 15-20 ದಿವಸದಲ್ಲಿ ಪೇರೆಂಟ್ ಪಡೆಯನ್ನ ಮಾಡಿಕೊಂಡು ಎಲ್ಲ ಘಟಕಗಳು, ಎಸ್ ಟಿ ಘಟಕ ಇರ್ಬೋದು, ಎಸ್ ಸಿ ಘಟಕ ಇರ್ಬೋದು, ಆಮೇಲೆ ಹಿಂದುಳಿದ ಘಟಕ ಇರ್ಬೋದು, ಮಹಿಳೆ ಘಟಕ ಇರ್ಬೋದು, ಆಮೇಲೆ ಸೋಷಿಯಲ್ ಮೀಡಿಯಾ ಅದೊಂದು ಒಂದು ಬಾಡಿ ಕ್ರಿಯೇಟ್ ಮಾಡಿ ಅದೊಂದು ಮಾಡಕ್ಕೆ ಹೇಳಿದರೆ ಎಲ್ಲ ಒಂದು ಮಾಡಿಕೊಂಡು ಅಲ್ಪಸಂಖ್ಯಾತ ಘಟಕ ಇರ್ಬೋದು ಎಲ್ಲ ಘಟಕಗಳು ಮಾಡಿಕೊಂಡು ಇವತ್ತು ಏನಿವತ್ತು ಹೂವಿನಡಿಗೆಯಲ್ಲಿ 214 ಬೂತ್ ಅದವು, ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡ್ಬೇಕಂತಂದೇಳಿ ನಮ್ಮ ವರಿಷ್ಠರ ಆದೇಶದ ಮೇರೆಗೆ, ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ, ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ವಕ್ತಾರರು ಎಲ್ಲ ಚರ್ಚೆ ಮಾಡಿ ಒಂದು ಪಕ್ಷವನ್ನು ಹೋರಾಟ ಮಾಡ್ಬೇಕಂತ ಇದ್ದೇವೆ. ಹಿಂದೆ ಏನು ಎಂ ಪಿ ಪ್ರಕಾಶ್ ಸಾಹೇಬ್ ಇದ್ದಂಥ ಸಂದರ್ಭದಲ್ಲಿ ಏನು ಹಡಗಲಿ ಕ್ಷೇತ್ರದಲ್ಲಿ ಜನತಾದಳದ ವೈಭವ ಇತ್ತು, ಅದೇ ರೀತಿ ಮುಂದೆ ಮಾಡ್ತೇವೆ. ಇನ್ನು ಕೆಲವೇ ದಿನಗಳಲ್ಲಿ ಕುಮಾರಣ್ಣ ಹೂವಿನಡಿಗೆ ಬರಲಿಕ್ಕಿದ್ದಾರೆ. ಅದ್ರ ಜೊತೆಗೆ 15-20 ಸಾವಿರ ಜನ ಸೇರಿಸಿ ಒಂದು ಬೃಹತ್ ಸಮಾವೇಶ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಅಂದ್ರೆ ನೂತನ ಅಧ್ಯಕ್ಷರಾದ್ರು ನೂತನ ಪದಾಧಿಕಾರಿಗಳನ್ನ ಮಾಡಿಕೊಂಡು ಎಲ್ಲ ಬಾಡಿ ಘಟಕ ಪೇರೆಂಟ್ ಬಾಡಿ ಎಲ್ಲ ಘಟಕಗಳು ಮಾಡಿಕೊಂಡು ನೂತನ ಒಂದು ಆಫೀಸ್ ಅನ್ನ ಮಾಡ್ಲಿಕ್ಕಿದ್ದೇವೆ. ಅದನ್ನ ಮಾಡಿಕೊಂಡು ಒಂದು ನೆಕ್ಸ್ಟ್ ಎಲ್ಲ ಪದಾಧಿಕಾರಿ ಮಾಡಿಕೊಂಡು ನಿಖಿಲನ್ನ ಪ್ರಜ್ವಲನ ಕರೆಸಕ್ಕೆ ಪ್ಲಾನ್ ಇದೆ ನಮ್ದು. ಕರೆಸಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡೋಣ. ನಿಜವಾಗ್ಲೂ ಹೂವಿನಡಿಗೆ ಕ್ಷೇತ್ರದಲ್ಲಿ ಇವತ್ತು ಕುಮಾರಣ್ಣವರ ಅಭಿಮಾನಿಗಳು ಇದ್ದಾರೆ. ಇಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ, ಕನಿಷ್ಠ ಅಂದ್ರೂ 30-40 ಸಾವಿರ ಜನ ಮೊನ್ನೆ ಏನಿವತ್ತು ಸಾಲ ಮನ್ ಮಾಡಿದ್ರು. ಕುಮಾರಣ್ಣವರು ಕುಮಾರಣ್ಣ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಾಲ ಮನ್ ಮಾಡಿದ್ರು. ಹಣಗಿ ತಾಲೂಕಲ್ಲಿ ಏನಿವತ್ತು ಕುಮಾರಣ್ಣ ಬುಕ್ ಕೊಡ್ತೀನಿ ಅಂತ ಹೇಳಿದ್ರು, ಯಾವ ಯಾವ ತಾಲೂಕಲ್ಲಿ ಎಷ್ಟೇ ಸಾಲ ಮನ್ನಾ ಅಂತಂದೇಳಿ ಕನಿಷ್ಠ 40,000 ಕುಟುಂಬಗಳ ಸಾಲ ಮನ್ನಾಗಿದೆ ಈಗ ಹೂವಿನಡಿಗೆ. ಇವತ್ತು ಎಲ್ಲ ಇವತ್ತು ರೈತರು ಅಂದ್ರೆ 50,000 ಇರ್ಬೋದು, 1 ಲಕ್ಷ, 1.5 ಲಕ್ಷ ಇರ್ಬೋದು, ಇವತ್ತೇ ನಮ್ಮ ಪಕ್ಷದ ಆದೇಶ ಇದೆ ಎಲ್ಲ ಬೇರೆ ಮಟ್ಟದಲ್ಲಿ ಇವತ್ತು ಸಾಲ ಮನ್ನಾ ಆಗಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ರೈತರ ಮನೆಗಳಿಗೆ ಹೋಗಿ ಇವತ್ತು ಜನತಾ ದಳವನ್ನ ಜೆಡಿಎಸ್ ಪಕ್ಷವನ್ನು ಸಂಘಟನೆ ಮಾಡಕ್ಕೆ ಮಾಡ್ತೇವೆ. ಅದಕ್ಕೆ ಕ್ಷೇತ್ರದ ಜನರು, ನಮ್ಮ ಹೂವಿನಡಿಗೆ ಕ್ಷೇತ್ರದ ಜನರು ಯಾವತ್ತು ಜನತಾ ದಳ ಪರವಾಗಿದ್ದಾರೆ. ಹಿಂದೆ ಎಂ ಪಿ ಪ್ರಕಾಶ್ ಅವರ ಕಾಲದಿಂದ ಹಿಡಿದು ಯಾವತ್ತು ದಳವನ್ನ ಕೈ ಬಿಟ್ಟಿಲ್ಲ, ಈಗಲೂ ಕೈ ಬಿಡಲ್ಲ. ಹಿಂದೆ ಏನಿದ್ರು ಸುಮಾರು ಸ್ಪರ್ಧೆ ಮಾಡಿದ್ವಿ, ಕೆಲವೊಂದು ವ್ಯತ್ಯಾಸಗಳಿಂದ ಆಗಿದೆ. ಮುಂದೆ ನಾವು ಯಾಕಂದ್ರೆ ಇವತ್ತು ಪಾರ್ಟಿ ಸಂಘಟನೆ ಮಾಡ್ಲಿಕ್ಕಿದ್ದೇವೆ, ಅದಕ್ಕೆ ಕ್ಷೇತ್ರದ ತಾಯಿ ತಂದೆಗಳು
ಎಲ್ಲ ಕುಲಭಾಷೆ ಎಲ್ಲ ಜನರು ಆಶೀರ್ವಾದ ನಮ್ಮ ಮೇಲಿದೆ, ಎಲ್ಲರೂ ನಿಮ್ಮ ಸಹಕಾರ ಬೇಕಾಗಿದೆ. ಹೂವಿನಡಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂತ ಎಲ್ಲ ನನ್ನ ತಾಯಿ ತಂದೆ, ಎಲ್ಲ ಸಮಾಜದ ತಾಯಿ ತಂದೆಗಳು ಏನು ವಿರಾಮ ಕೊಡ್ತೇನೆ. ಜೈ ಜೈ ಜೈ. ಆ ಸಂದರ್ಭದಲ್ಲಿ ಜೆಡಿಎಸ್ ಒಂಥರ ಅಪಹಾಸ್ಯಕವಾಗಿರ್ತಕ್ಕಂಥ ಪಕ್ಷವಾಗಿದ್ದು ಬಹಳ ಶೋಚನೀಯವಾಗಿತ್ತು. ಆ ದಿನಗಳಿಂದ ಪಕ್ಷದಲ್ಲಿ ಸಾಹೇಬರು ಪಕ್ಷ ಬಿಟ್ಟರು ಸಹಿತ ಅಭಿ ಪ್ರಕಾಶ್ ಸಾಹೇಬರು ಹರಪನಹಳ್ಳಿ ಕ್ಷೇತ್ರಕ್ಕೆ ಹೋಗಿ ಇಲ್ಲಿ ಬಣ ಜೆಡಿಎಸ್ ಅನ್ನ ಕೈಗೆತ್ತಿಕೊಂಡು ಅವಾಗಿಂದ ಹೋರಾಟ ಮಾಡಿ ಒಂದು ಹಂತಕ್ಕೆ ಪಕ್ಷವನ್ನು ತಂದು ಯಾರೇನೇ ಅಲ್ಲಿ ಯಾರಿಗೇನೇ ಹಾಸ್ಯ ಮಾಡಲಿ, ಯಾರಿಗೆ ನಾಯಕತ್ವ ಕೊಟ್ಟರು, ಯಾರಿಗೆ ಅವರು ಅಭ್ಯರ್ಥಿ ಅಂತ ಘೋಷಿಸಿದ್ರು ಸಹಿತ ಪಕ್ಷವನ್ನು ಬಿಡಲಿಲ್ಲ. ಗಟ್ಟಿಯಾಗಿ ತನ್ನ ಮಾತೃಪಕ್ಷವನ್ನು ಹಿಡಿದು 2013 ಮತ್ತು 2018 ಎರಡು ಚುನಾವಣೆಗಳನ್ನು ಎದುರಿಸಿ ಬೇರೆಯವರಿಗೆ ನಾಯಕತ್ವವನ್ನು ಹಿಂಬಾಲಿಸಿ ಅದು ಈ ಸರಿ ಬಹಳ ಸಂತೋಷ. ಅವ್ರನ್ನ ಪಕ್ಷ 12-13 ವರ್ಷಗಳ ಕಾಲ ದುಡಿದಿರ್ತಕ್ಕಂಥ ಪುತ್ರೇಶವನ್ನು ಗುರುತಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡಪ್ಪಜಿಯವರು ಮತ್ತು ನಮ್ಮ ಯಾವತ್ತೂ ಜನಪರ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣ ಅವರು ಅವ್ರನ್ನ ಗುರುತಿಸಿ ಅವರಿಗೆ ಬಿಫಾರ್ ಮಾಡಿಬಿಟ್ಟು ಅದು ಬಹಳ ಮೌಲ್ಯದ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಅವರು ಜಿಲ್ಲೆಯಲ್ಲಿ ಎರಡನೆಯ ಅತ್ಯಂತ ಹೆಚ್ಚಿನ ಮತಗಳನ್ನು ಪಡೆದಿರತಕ್ಕಂಥ ವ್ಯಕ್ತಿ ಪುತ್ರೇಶ್. ಜಿಲ್ಲೆಯಲ್ಲಿ ನಮ್ಮ ಹಿರಿಯರು ಸಾಮಾನ್ಯ ಕ್ಷೇತ್ರದಲ್ಲಿ 2 ಬಾರಿ ಗೆದ್ದಿರತಕ್ಕಂಥ ಪರಿಶಿಷ್ಟ ಪಂಗಡದ ಹಿರಿಯ ನಾಯಕರಾಗಿರ್ತಕ್ಕಂಥ NT ಬೊಮ್ಮಣ್ಣವರು ಹೇಳಿದ್ದಾರೆ. ಅವರು ಪಡೆದ ತದನಂತರದ ಎರಡನೇ ಸ್ಥಾನವನ್ನು ಪುತ್ರೇಶ್ವರು ಪಡೆದಿದ್ದಾರೆ. ಅದರ ಮಧ್ಯದಲ್ಲಿ ಅನೇಕ ಇಕ್ಬಾಲ್ ಸಾಹೇಬ್ ಇರ್ಬೋದು, ಬಹಳ ದೊಡ್ಡ ದೊಡ್ಡ ನಾಯಕರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ. ಬಳ್ಳಾರಿ ನಗರದಲ್ಲಿರ್ಬೋದು, ಹೊಸಪೇಟೆಯಲ್ಲಿರ್ಬೋದು, ಕಂಪ್ಲಿಯಲ್ಲಿರ್ಬೋದು, ಹರಿಗುಂಡಳ್ಳಿಯಲ್ಲಿರ್ಬೋದು, ಸಿರುಗುಪ್ಪದಲ್ಲಿರ್ಬೋದು. ಆದರೆ ಅವರೆಲ್ಲರಿಗೂ ಕೇವಲ ಈ ಮಾತು ನಾನು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ನಮ್ಮ ಪುತ್ರೇಶ್ ಅವರ ತಾಯಿಯವರೇನು MP ಅಲ್ಲ, ತಂದೆಯವರು 3 ಬಾರಿ MLC ಅಲ್ಲ, ಕೇವಲ ಹೋರಾಟದ ಮೂಲಕ ಮೇಲೆ ಬಂದಿರತಕ್ಕಂಥ ಏಕೈಕ ಹೋರಾಟಗಾರ ಪುತ್ರೇಶ್. ಆದರೆ ತನ್ನ ಸ್ವಶಕ್ತಿಯಿಂದ ಮೇಲೆ ಬರ್ತಕ್ಕಂಥದ್ದು ಅದು ಒಬ್ಬ ದಲಿತ ನಾಯಕನಾಗಿ ಏಕೈಕ ಎಡಪಂಥೀಯ ಒಬ್ಬ ಶ್ರೇಷ್ಠ ನಾಯಕನಾಗಿ ಬೆಳೆದಿರ್ತಕ್ಕಂಥದ್ದು ಬಹಳ, ಅದು ಇಂಥ ಚಿಕ್ಕ ವಯಸ್ಸಿಗೆ ಬಂದಿರತಕ್ಕಂಥದ್ದು ಬಹಳ ಹಿರಿಮೆ ವಿಷಯ. ನಾನು ಮೊದಲನೇದಾಗಿ ನನ್ನ ಕುಮಾರಣ್ಣ ಮತ್ತು ದೇವೇಗೌಡರಿಗೆ ಬಹಳ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇಂಥ ಒಂದು ಶಕ್ತಿಯನ್ನು ಅವರು ಸಮಯಕ್ಕೆ ಸರಿಯಾಗಿ ಗುರುತಿಸಿದ್ದಾರೆ. ಪಕ್ಷ ಪೂರ್ತಿ ನೆಲ ಕಚ್ಚುವ ಸಂದರ್ಭದಲ್ಲಿ ಆ ವ್ಯಕ್ತಿ ತನ್ನ ತನು ಮನ ಧನವನ್ನು ಎಲ್ಲವನ್ನೂ ಸಮರ್ಪಿಸಿ ಈ ಮಟ್ಟಕ್ಕೆ ಪಕ್ಷವನ್ನು ತಂದಿಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ಪಕ್ಷದ ವತಿಯಿಂದ ಮೊದಲೇದ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ಜಾತಿ ಹೆಸರಿನಲ್ಲಿ ಲಾಬಿ ಮಾಡ್ತೀರಿ, ಜಾತಿಯನ್ನು ಹೀನಾಯವಾಗಿ ಹೇಳಿಸ್ತೀರಿ, ಕುಮಾರಣ್ಣನ ಅಂತೀರಿ, ದೇವೇಗೌಡರು ಅಂತೀರಿ, ಒಬ್ಬ ದಲಿತನಿಗೆ ಸರಿ ಕೊಟ್ಟು ನೋಡಿ ನೀವು. ಇದನ್ನಾಗಲೇ ನಮ್ಮ ಪಕ್ಷ ಮಾಡಿ ತೋರಿಸಿದೆ, ಇದನ್ನು ಹೆಮ್ಮೆಯಿಂದ ಹೇಳ್ತೇನೆ. ಈ ಬಾರಿ ಸಹಿತ ಅವರಿಗೆ ಖಂಡಿತವಾಗಿ ನಾವು ಗೆದ್ದೇವೆ, ಮುಂದಿನ ಗೆಲುವಿಗಾಗಿ ಹೋರಾಡ್ತೇವೆ ಅಂತಕ್ಕಂಥದ್ದು ಹೇಳಿ ಮುಂದೆ ನಮ್ಮ ಕುಟ್ರೇಶ್ವರರಿಗೆ ಮಾತಾಡ್ಲಿಕ್ಕೆ ನನಗೆ ಅಂತ ಮಾಡ್ತಿದ್ದೇನೆ. ಅಭಿವೃದ್ಧಿ ಪಡಿಸುತ್ತಾ ಎಲ್ಲರ ಸಹಕಾರದಿಂದ ಯಾರು ಏನು ಮಾಡಬೇಕು ತಾನೆಲ್ಲ ಮಾಡಿ ಯಾವ್ಯಾವ ಥರ ಏನೇನು ಮಾಡಬೇಕು ಏನಿಲ್ಲ ಎಲ್ಲ ಮಾಡಬೇಕು, ಎಲ್ಲದೊಂದು ಒಗ್ಗಟ್ಟಾಗಿ ಇವೆಲ್ಲ ಮುಂದೆ ಕೈ ಜೊತೆ ನಾವು ಇಲ್ಲಿ ಮುಂದೆ ಇರ್ತೀವಿ. ಇವೆಲ್ಲ ಯಾವ ಥರ ನಾವು ಪಕ್ಷ ಬೆಳೆಸ್ಕೊಂಡು ಹೋಗ್ತೀವಿ ಅಷ್ಟು ನಮ್ಮ ಪಕ್ಷ ಮುಂದೆ ಬರುತ್ತೆ. ಹೆಚ್ಚಿನ ಕೂಡ ಮಾಡಿದಾಗ ಹಿಂದಿ ಮಠ ಮಾಡಿದ್ದಾರೆ, ಇವಾಗ ಮಾಡೋದಾಗ್ತಾರೆ ಪಕ್ಷನ ಥರ ಮಾಡಿ ಎಲ್ಲ ಸಂಘಟನೆ ಮಾಡಿ ಒಬ್ಬೊಬ್ಬರಿಗೆ ಯಾವ್ಯಾವ ಥರ ಏನೇನು ಬರ್ತಾರೆ ಅದನ್ನೆಲ್ಲ ಮಾಡಾಗ್ತಾರೆ ಸಂಘಟನೆ ಹೇಳಿ ನಮ್ಮ ಇಲ್ಲಿ ಸಮಸ್ಯೆ ಏನೈತಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ನಾವು ಸರಿಪಡಿಸಿಕೊಂಡು ಪಕ್ಷನ ಕನಿಷ್ಠ 1 ಕೋಟಿಯಲ್ಲಿ 400-450 ಕೊಡ್ತಕ್ಕಂಥ ಪ್ರಯತ್ನ ನಮ್ದು ಆಗು ಹಂಗಾದ್ರೆ ನಾವು ಬೇರೆ ಹತ್ರ ಹೋಗಿದ್ದಾರೆ ಅಂತ ಹೇಳಿ ನಾನು. ಹಾಗೂ ಈ ಹಿಂದಿನ ಉಪಾಧ್ಯಕ್ಷರಾಗಿ ಇರ್ತಕ್ಕಂಥ ಮಲ್ಲಣ್ಣವರೇ, ನಮ್ಮ ಪಕ್ಷದ ಕೇಂದ್ರ ಬಿಂದುವಾಗಿ ಎಡಪಂಥೀಯ ಮತ್ತು ದಲಿತ ನಾಯಕರಾಗಿ ನಾವು ಜೆಡಿಎಸ್ ಪಕ್ಷದಿಂದ ಗುರುತಿಸಲ್ಪಟ್ಟಿರ್ತಕ್ಕಂಥ ಯುವಕ ಪುತ್ರೇಶ್ ಅವರೇ 2018 ಸಾರ್ವತ್ರಿಕ ಚುನಾವಣೆಯಲ್ಲಿ ಅಖಂಡ ಧೈರ್ಯದಿಂದ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಪರಾಭವಗೊಂಡಿರೋ ಧೈರ್ಯದಿಂದ ಸಂಘಟನೆ ಮಾಡುತ್ತಾ ಮುಂದಿಟ್ಟಿರೋದು ಅವರಿಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ರಾಷ್ಟ್ರೀಯ ಪಕ್ಷಗಳು ಎನಿಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್
ಹಾಗೂ ಬಿಜೆಪಿ ಇಂಥ ದೊಡ್ಡ ಪಕ್ಷಗಳು ಇವತ್ತು ನಮ್ಮ ಒಬ್ಬ ದಲಿತ ನಾಯಕರಿಗೆ ಟಿಕೆಟ್ ಕೊಟ್ಟು ಅವರನ್ನು ಗುರುತಿಸಲ್ಪಟ್ಟಿಲ್ಲ. ಆದರೆ ನಾವು JDSನಿಂದ ಒಬ್ಬ ಎಡಪಂಥೀಯ ದಲಿತ ನಾಯಕರಿಗೆ ಟಿಕೆಟ್ ಕೊಟ್ಟು ಒಂದು ಸಮಾಜದಲ್ಲಿ ಗುರುತಿಸಲ್ಪಟ್ಟಿದೆ. ಈಗ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ಬಳ್ಳಾರಿ ಜಿಲ್ಲೆಯಲ್ಲಿ NT ಬೊಮ್ಮಣ್ಣರ ನಂತರ ಪುತ್ರಿ ಶೆಣ್ಣರು ಅಂತಂದು, ಇದನ್ನು ನಾನು ಖಂಡಿತವಾಗಿ ಸ್ವಾಗತಿಸ್ತೇನೆ. ಯಾಕಂದ್ರೆ ಈ ಹಿಂದೆ ಇರ್ತಕ್ಕಂಥ ಘಟಾನುಘಟಿಗಳು, JDSನಲ್ಲಿ ಇರ್ತಕ್ಕಂಥ ಘಟಾನುಘಟಿಗಳು, ಅವಾಗ NT ಬೊಮ್ಮಣ್ಣವರು ಕೂಡಲಿ ಕ್ಷೇತ್ರವನ್ನು ಪ್ರತಿನಿಧಿಸಿ ಆರಿಸಿಕೊಂಡು ಈಗ ನಮಗೆ ಸರಿಸಮಾನವಾಗಿ ಸಂಘಟನೆ ಮಾಡ್ತಾ ಪಕ್ಷವನ್ನು ಒಟ್ಟುಗೂಡಿಸುವಲ್ಲಿ ಪುತ್ರಿ ಶೆಣ್ಣರು ಎದ್ದು ಕಾಣಿಸ್ತದ್ರು. ನಮಗೆ ಈಗ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಕೊಟ್ರೇಶ್ ಅವರಿಗೆ ನಾವು ತುಂಬಾ ಸಹಕರಿಸಿದಾಗ, ಅವರು ನಮಗೆ ಸ್ಪಂದಿಸಿದಾಗ, ನಮ್ಮಲ್ಲಣ್ಣವ್ರು ಹೇಳಿದಂಗೆ ನಾವು 450 ಅಲ್ಲ 600 ಓಟ್ ತಗೋಬಹುದು. ನಾವು ಈ ಹಿಂದೆ ಸುಮಾರು ಬೂತ್ಗಳನ್ನ ಅಡ್ಡಾಡಿ ಸಂಘಟನೆ ಮಾಡಿದ್ದೇವೆ, ಅದು ಅಸಂಘಟಿತ ಸಂಘಟನೆ ಮಾಡಿದ್ದೇವೆ. ಈ ಸಲ ನೀವೆಲ್ಲ ಸಹಕರಿಸಿದ್ರೆ ನಾವು ಯಾವ ಹಳ್ಳಿಗಾರ ಇರಲಿ ಎಲ್ಲರಲ್ಲಿ ಎಷ್ಟೇ ದೂರ ಇರಲಿ ಸ್ಪಂದಿಸ್ತೇವೆ. ಆದಷ್ಟು ಮಟ್ಟಿಗೆ ಎಲ್ಲರೂ ಒಟ್ಟುಗೂಡಿ ನಮ್ಮ JDS ಪಕ್ಷವನ್ನು ಒಟ್ಟುಗೂಡಿಸಿ ನಾವು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಲು ಪ್ರಯತ್ನ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ವಿಶ್ವಾಸದಿಂದ ಕೇಳಿಕೊಳ್ಳುತ್ತೇನೆ. ಆ ಮಟ್ಟದಲ್ಲಿ ಸಂಘಟನೆ ಮಾಡಲಿಕ್ಕೆ ಯೋಜನೆಗಳನ್ನು ಕೈಗೊಳ್ಳಬಹುದು. ನಾವು ಬೂತ್ ಮಟ್ಟದ ಮಾಡಿ ಸಂಘಟನೆ ಮಾಡಬೇಕು, ನಮ್ಮ ಬೂತ್ ವಿಶೇಷ ಇಷ್ಟು ಜನ ಬೂತ್ ಮಟ್ಟದ ಸಂಘಟನೆ ಮಾಡಿದ್ರೆ ಎಲ್ಲದೂ ಪ್ರತಿ ಬಾರಿ ಎಲ್ಲಿ ಬೇಕಾದ್ರೆ ಕಲಿಯಕ್ಕಾಗಲ್ಲ, ಕಚೇರಿ ಓಪನ್ ಮಾಡ್ತೇವೆ. ಶ್ರಮ ಪಟ್ಟದಕ್ಕೆ ಒಂದು ಪ್ರತಿಫಲನ ಬೇಕು ನಮ್ಮ ಕುಟುಂಬ ಬಂದ್ವಿ ಅಂತಂದು. ಈಗ ನನ್ನ ಮಗ ನೋಡಿದೆ ಕುಟುಂಬ ಪುತ್ರಿ ಶೆಣ್ಣ ಒಂದ ಮಾತು ಹೇಳಿದ, ಈ ನಮ್ಮ ಹಳದ ತಾಲೂಕಿನಲ್ಲಿ ಸುಮಾರು ಎಲ್ಲೋ ಒಂದು ಕೈ 32-35 ಕಿಲೋಮೀಟರ್ ನಮ್ಮ ವಸಂತ ಬಂದಂತ. ಯಾಕಂದ್ರೆ ನಾವು ಶ್ರಮ ಪಟ್ಟಾಗ ಏನಾಗುತ್ತೆ, ಮೊದಲು ನಾವು ಒಂದು ನಿಲ್ಲಕ್ಕಾಗುತ್ತೆ ಮಟ್ಟದಲ್ಲಿ ಆದಷ್ಟು ಮಟ್ಟಿಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಸದಸ್ಯತ್ವ ಕೊಡದೇ ಮಾಡೋಣ. ಮಡೇವಿ ಇಲ್ಲ ನೀನೋ ಇದೆಯಲ್ಲ ಮರುಪರಿಶೀಲನೆ ಆದ್ರೆ ಈ ತಾಲೂಕ ಮಟ್ಟದಿಂದ ನಾವು ಎಷ್ಟು ಅವರಿಗೆ ಎನ್ಕರೇಜ್ ಕೊಡ್ತದವೋ, ಅವ್ರಿಗೆ ಎಷ್ಟೊಂದು ಸ್ಪಂದಿಸ್ತವೋ, ಅವಾಗ ಅವರು ಈ ಒಂದು ನಮಗೆ ಅನುಮಾನ ಕಾಣ್ತೈತೆ ಅಂದ್ರೆ ಹೆಂಗಂದ್ರೆ, ಇಲ್ಲಿ ನಾವು ಹಳ್ಳಿಯಾಗಪ್ಪ ನಾವು ದೊಡ್ಡ ದೊಡ್ಡ ಪಕ್ಷದಲ್ಲಿ ನಾವು ಒಂದು ನಮ್ಮನ್ನು ಹಡಲಿಯಾಗಿ ಹೋಗಿ ಹಿಡಿಯಬೇಕಲ್ಲ ಧೈರ್ಯ ಅಂತ ಹೌದಲ್ ಪುತ್ರಿ ಶೆಣ್ಣರು ನಮ್ಮ ಕಷ್ಟ ಕಾರ್ಪಣ್ಯ ತಗೊಂಡ್ ಹೋಗಿ ಅಲ್ಲಿ ಯಾರ ಹತ್ರ ಹೇಳೋಣ ಮಲ್ಲ ನೋಡಿ ಏನ್ ಬೇಕಾದ್ರಲ್ಲಿ ಈ ತಾಲೂಕಿನ MLA ಇರ್ಲಿ MP ಇರ್ಲಿ ಬೇಕಾದ್ರಲ್ಲಿ ಅವ್ರು ಎದುರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾವು ನಿಮ್ಮ ಪರವಾಗಿ ನಿಮ್ಮ ಮನೆ ಮುಂದೆ ಬಂದಿಲ್ಲ ಕಣಿ, ಅದ್ರಾಗೇನು ಡೌಟ್ ಇಲ್ಲ. ನಮ್ಮ ಮುದ್ರ ಸೇನಾ ಬಂದಾಗ ನಮಗೆ ಯಾವಾಗ ಈಗ ಮಾಡ್ತದೆ ಪ್ಲಾನ್ ಮಾಡ್ಕೊಂಡಿದ್ವಿ ಕಾರ್ಯಕರ್ತರಿಗೆ ಹೇಳಿದ್ರೆ ಲೀಡರ್ ಸಿಗಲ್ಲ ಅಂತ. ನಾನೇನಂತ ಮಾಡಿದ್ವಿ ಕುಮಾರಣ್ಣ ಆಕ್ಚುಲಿ ಚರ್ಚೆ ಮಾಡಿದ್ವಿ, ನಮ್ಮ ಸೋತರ ಮೀಟಿಂಗ್ ಕರೆದ್ರೆ ಕುಮಾರಣ್ಣ ಅಧಿಕಾರದಾಗ ಇದ್ದಾರೆ. ಇಲ್ಲಣ್ಣ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಬಡವರದಾರ, ನೀವು ಕೂಡ ಮಂಡ್ಯ ಮೈಸೂರು ಆಸ್ಪತ್ರೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ಕೊಡ್ತೀರಿ, ಅವರೆಲ್ಲ ಇನ್ನೊಂದೆಲ್ಲ ಮಾಡ್ತೀರಿ, ನಮ್ಮಲ್ಲಿ ಯಾವ ಶಕ್ತಿ ಇಲ್ಲದಾಗಿದೆ. ಈಗಾಗಲೇ BJP ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಈಗಾಗಲೇ ಅವರು ಒಂಥರ ತುಂಬ ಬೆಳೆದ್ಬಿಟ್ರೆ ಎಲ್ಲ ರೀತಿ ಆರ್ಥಿಕ ಇನ್ನೊಂದು ಕಾರ್ಯಕರ್ತ ಬೆಳೆಸ್ಯಾರ, ನಮ್ಮ ಕಡೆಗೆ ನೀವು ಬೆಳೆಸಬೇಕು ಅಂದಾಗ ಅಣ್ಣ ಏನಂದ್ರು ಈಗೇನು ನೆಕ್ಸ್ಟ್ ಏನ್ ಮಾಡಕ್ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಅವಾಗ ನಾನೇನು ಹೇಳಿದೆ ಅಣ್ಣ, ಒಂದು SC ST ಗೆ ಒಂದು ST ಗೆ ಒಂದು 50 ಲೋನು ಇರ್ಬೋದು, ಸ್ವಯಂ ಉದ್ಯೋಗ ಇರ್ಬೋದು, ಜಾಬ್ ಏನೇ ಇರಲಿ ಕೆಲಸ, ಒಂದು 50 ಜನರಿಗೆ 100 ಜನರಿಗೆ ದಲಿತರಿಗೆ ಆಮೇಲೆ ಅಲ್ಪಸಂಖ್ಯಾತರಿಗೆ ಒಂದು 50 ಈ ತರ ಲೀಸ್ಟ್ ಮಾಡ್ತಾನ, ಲೀಸ್ಟ್ ಮಾಡ್ಕೊಂಡ್ಬರ್ತು ನನಗೆ ಫೈನಲ್ ಮಾಡಿ ಆರ್ಡರ್ ಮಾಡಿ ಕೊಟ್ಬಿಡೋಣ ಅಂತ ಹೇಳಿದ್ರು. ಅವಾಗ ಅವ್ರೇನು ಹೇಳಿದ್ರು 100% ಮಾಡೋಣ ಅಂತ ಹೇಳಿದ್ರು. ಅಷ್ಟೊಳಗೆ ದುರಂತ ಆಮೇಲೆ ನಂದು ಕೂಡ ಮೊನ್ನೆ ನಿಮಗೆ ಹೇಳ್ಬೇಕಷ್ಟೇ, ಮೊನ್ನೆ ನಂದು 5 ಕೋಟಿ ರೂಪಾಯಿ ಸರ್ಕಾರ ಯಡಿಯೂರಪ್ಪ ಅವರು ಮೊನ್ನೆ ರದ್ದು ಮಾಡಿದ್ರು 5 ಕೋಟಿ ನಮ್ಮ JDSಗೆ ನನಗೆ ಕೊಟ್ಟಿರ್ತಕ್ಕಂಥ
ಅಂದ್ರೆ ಪುತ್ರೇಶ್ ಏನು ಸೋತಾನ ಅಂದ್ರೆ ಆಲ್ರೆಡಿ ಕುಮಾರಣ್ಣನಿಗೆ ನನ್ಗೆ ಕುಮಾರಣ್ಣನ ಬಗ್ಗೆ ಸಂಪೂರ್ಣ ಗಮನಕ್ಕಿದೆ, ದೊಡ್ಡವರಿಗೆ ಗಮನಕ್ಕಿದೆ, ಬಹಳ ವಾಚ್ಯತ್ವ ಇದೆ, ಧೈರ್ಯ ಇದೆ, ಹೋರಾಟಗಾರನ ನಾವನ್ನ ಸ್ವಲ್ಪ ಫೈನಾನ್ಸಿಯಲಿ ವೀಕ್ ಅದನ್ನ ಗುರುಸ್ಬೇಕಂತಂದು ಹೇಳಿ ನನಗೆ ಫೈನಾನ್ಸ್ ನೆಕ್ಸ್ಟ್ ಮೊನ್ನೆ ವರ್ಕ್ ಎಲ್ಲ ಕೊಟ್ಟು ಅನುದಾನ ಎಲ್ಲ ಕೊಟ್ಟು ಮಾಡಿದ್ರು ಕೂಡ ಒಂದು 200 crore ಮಾಡಿದ್ವಿ, ಮತ್ತೆ ಒಂದು 5 crore ಕೊಟ್ಟರು, ಮತ್ತೆ 25 crore ಪ್ರಪೋಸಲ್ ಇತ್ತು. ಕುಮಾರಣ್ಣ ಏನ್ ಸಿದ್ದರಾಮಯ್ಯ ಹೇಳ್ತಿದ್ರು, ಏ ಅವ್ರ ಅಪ್ಪನಾಣೆಗೆ ಸಿಎಂ ಆಗಲ್ಲ, ಅವ್ರ ಅಪ್ಪನಾಣೆಗೆ ಸಿಎಂ ಆಗಲ್ಲ ಅಂತ. ನೀವು 37 ಸಿಎಂ ಆಗಿವಿ ಈ ಸತಿ. ಇವತ್ತು ಇವತ್ತು ಈಗಾಗಲೇ ಯಡಿಯೂರಪ್ಪ ಏನ್ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಫ್ಲಡ್ ನೆರೆಯಿಂದ ಜನರು ಸಾಯ್ತಿದಾರ, ಅವ್ರಿಗೆ ಇವತ್ತು 13-14 lakh ರೂಪಾಯಿ ಮನೆಯನ್ನ ಕಟ್ಟಿಸ್ಕೊಂಡ್ರ ಕುಮಾರಣ್ಣ ಇವತ್ತು ಕೊಡಗಲ್ಲಿ. ಇವತ್ತು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಜನ ಸಾಯ್ತಿದಾರ, 1 rupee 100 rupees ನೋಡಿ 40,000 crore ನಷ್ಟ ಆಗಿರೋದು ಇವತ್ತು ನಷ್ಟ ಆಗ್ತಾನೆ ಐತಿ. ಇವತ್ತು ಯಾರು ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾರಿಲ್ಲ, ಇವತ್ತು ರೈತರ ಆಶೀರ್ವಾದ, ಕುಮಾರಣ್ಣನ ಆಶೀರ್ವಾದ. ಇವತ್ತು ನನಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ, ಅದಕ್ಕೆ ಬೆಳೆಸಕ್ಕೋಸ್ಕರ ಮಾಡಿದ್ರು. ಅಷ್ಟರೊಳಗೆ ಸರ್ಕಾರ ಬಿದ್ದೋತು. ಆಮೇಲೆ ಕೊಟ್ರೇಶನ್ ಅವರು ಸ್ಥಿತಿವಂತರಿದ್ದಾರೆ, ಅವರು 4 rupees ಪಕ್ಷಕ್ಕೋಸ್ಕರ ಖರ್ಚು ಮಾಡಿರೋದನ್ನ ನಾವು ಮಾಡಿದೀವಿ. ಆಮೇಲೆ ನಮ್ಮ ರಘುನಂದನ್ ಅಣ್ಣ ಅವರು ನಮ್ಮ ಇವತ್ತು ಪಾರ್ಟಿ ಅವ್ರ ಮನೆ ಇದೆ ಹಾರ್ಟ್ ಆಫ್ ಸಿಟಿ, ಒಂದು 10,000 rupees ಅದು ಮನೆ ಬಾಡಿಗೆ ಹೋಗ್ತಾರೆ. ಆ ಮನೆನ ಪಾರ್ಟಿ ಪಾಪಿಸಿಗೋಸ್ಕರ ನಾ ದಳಕ್ಕೋಸ್ಕರ ಕೊಡ್ಕೊಂತಾರೆ ಅವರು. ರಘುನಂದನ್ ಇವತ್ತು ಪಾರ್ಟಿ ಮನೆ 10,000 rupees ಬಾಡಿಗೆ ಇಲ್ಲಿ ಎಲ್ಲಿ ಅಂದ್ರೆ ಅಲ್ಲಿ ಮೇಲೆ ಇದೆ, ಆ ಮನೆ ಬಾಡಿಗೆ ಕೊಟ್ಟರು ಅದನ್ನು ಮುಡಿಸಿ ಇವತ್ತು ಪಾರ್ಟಿ ಆಫೀಸ್ಗೋಸ್ಕರ ಕೊಡಕ್ ನಡೆಯೋದು. ಅಂದ್ರೆ ಅವರು ಮೂಲತಃ ಬ್ರಾಹ್ಮಣ ಕುಟುಂಬ ಭಟ್ರ ರಾಯರ್ ಕುಟುಂಬದವರು, ಅವ್ರು ಇವತ್ತು ದಳಕ್ಕೋಸ್ಕರ ಅವರು ಆಕ್ಚುಲಿ ಎಲ್ಲ ಅವರು ಸಮಾಜದವರು ಬಹುತೇಕ ಬಿಜೆಪಿ ಮಾಡ್ತಾರೆ, ಆದ್ರಿಲ್ಲ ದಳಕ್ಕೋಸ್ಕರ ನಾನು ಪ್ರಾಣ ಹೋಗ್ಲಿಲ್ಲ. ಒಪ್ಪಂದ ಪುತ್ರಿಸಿ ನನಗೆ ಒಂದು ಮಾತು ಬೇರೆ ನಮ್ಮ ಮತ್ತೆ ಯಾರು ಗಲಾಟೆ ಮಾಡಿದ್ರೆ ನನಗೆ ನಮ್ಮನೆ ಸತ್ತು ಬಿಡ್ತಾರೆ, ಅಷ್ಟು ಸೆನ್ಸಿಟಿವ್ ನಾವು ಬ್ರಾಹ್ಮಣರು, ನಮಗೆ ಎಲ್ಲ ಗೊತ್ತಿಲ್ಲ ಹೊಡೆದ್ರೆ ಕೊಡೋಣ. ಆದ್ರೂ ನಾವು ಪಾರ್ಟಿಗೋಸ್ಕರ ನಾವು ಪ್ರಾಣ ಕೊಡಕ್ ನಡಿ ಅಂತ. ಅಂದ್ರೆ ಇದು ಅದು ಮಹಾರಾಷ್ಟ್ರ ಚುನಾವಣೆ ಬಿಹಾರ್ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷ ಬಿಟ್ಟು ಯಾರು ಇಲ್ಲ, ಈಗೇನಾಗಿದೆ ಬಿಜೆಪಿ ಪರಿಸ್ಥಿತಿ. ನೆಕ್ಸ್ಟ್ ಕರ್ನಾಟಕದಲ್ಲಿ ಕೇವಲ 37 seats ಮುಖ್ಯಮಂತ್ರಿ, ಅದು 113 seats ಗೆದ್ರು ಆಶ್ಚರ್ಯ ಇಲ್ಲ. ಹಾಗಾದ್ರೆ ಯಡಿಯೂರಪ್ಪ ಅಲೆ ಬರ ಗೊತ್ತಾಗಿದೆ, ಸಿದ್ದರಾಮಯ್ಯ ಗೊತ್ತಾಗಿದೆ ಏನ್ ಮಾಡಿದ್ವಿ ರಾಜ್ಯಕ್ಕೆ ಅಂತ. ಬಟ್ ರೈತರ ಪರವಾಗಿ, ಬಡವ್ರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ವಾಯುಶಕ್ತಿ ಪರವಾಗಿ ಯಾರಾದ್ರೂ ಈ ದೇಶದಲ್ಲಿ ರಾಜ್ಯದಲ್ಲಿ ಯೋಚನೆ ಮಾಡ್ತಾರಂದ್ರೆ ಅದು ದೇವೇಗೌಡರ ಕುಟುಂಬ ಕುಮಾರಣ್ಣ. ಅದಕ್ಕೆ ಸ್ನೇಹಿತರೆ ಇವತ್ತು ಅನಿಸ್ಬೋದು ಅದಕ್ಕೆ ಶಕ್ತಿ ಇಲ್ಲ ಅದು ಇಲ್ಲ ಅಂತ. ಇವತ್ತು ಒಂದು ಮನೆ ಒಂದೂರಲ್ಲಿ ನಮಗೆ ಒಂದು ಮನೆ ಸಿಕ್ಕರೆ ಸಾಕು, ಆ ಊರ ಟರ್ನ್ ಮಾಡತಕ್ಕಂತ ಕೆಲಸ ಮಾಡ್ತೇವೆ. ಈಗ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ತೇವೆ. ನೆಕ್ಸ್ಟ್ ಪದಾಧಿಕಾರಿ ಮೀಟಿಂಗ್ ಕರಿತೇವೆ, ಕರೆದು ಕಡಿಮೆ ಇದೆ ನಮಗೆ ಶಕ್ತಿ ಎಲ್ಲಾ ರೀತಿಯಿಂದ ಈ ಸತಿ ಮಾಡ್ತೇವೆ. ಹಿಂದೆ ದಳದಕ್ಕೆ ನಿರ್ಣಯ ಜತೆ ದಳಕ್ಕೆ ಸ್ಪರ್ಧೆ ಮಾಡಿದ್ದೆ ಮೊನ್ನೆ ನಮ್ದೂರಲ್ಲಿ. ಇವತ್ತು ನಾವು ಇವತ್ತು ಎಂತ ಒಂದು ಒಳ್ಳೆ ರೆಸ್ಪಾನ್ಸ್, ಎಂತ ಒಂದು ರೆಸ್ಪಾನ್ಸ್ ಸ್ವಲ್ಪ ದುಡ್ಡು ಇನ್ನೊಂದು ಮತ್ತು ವ್ಯತ್ಯಾಸಗಳಿಂದ ಹಿಂಗಾಗಿದೆ. ಅದು ಹೊಟ್ಟೆ ಕಿಚ್ಚು ಜಲಸೆ ಈ ಸತಿ ವ್ಯವಸ್ಥಿತವಾಗಿ ಮಾಡೋದು. ಬೂತಿಗೆ 10 ಊರಿಗೆ 10 ನಮ್ಮ ಕಾರ್ಯಕರ್ತರು. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಚುನಾವಣೆ ಬಹಳ ಸೀರಿಯಸ್ ಆಗಿ ಮಾಡಿದ್ದೇನೆ. ಇದೆಲ್ಲ ಒಂದು ಕ್ಯಾಂಡಿಡೇಟ್ ಹಾಕ ಯಾವ ಹೊಂದಾಣಿಕೆ ಇಲ್ಲ, ಯಾರಿಲ್ಲ. ಇವತ್ತು ಇವತ್ತು ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ, ಇದು 2-3 ಇವತ್ತು ಜನತಾ ದಳ ಏನು ಶಕ್ತಿ ಅಂತಂದ್ರೆ ರೆಲ್ಲಿ ಆಗ್ಲಿ ಅಂತ ನಾನು ತೋರಿಸ್ತೀನಿ. ನಿಮ್ ಸಹಕಾರ, ನಿಮ್ಮ ಎಲ್ಲ ಬೇಕು. ಆಮೇಲೆ ವಸಂತ ನಾನು ಹೇಳಿದಂಗೆ ಯಾರು ಯಾವ ನಾಯಕನಿಗೆ ಎದುರು ಅವಶ್ಯಕತೆ ಇಲ್ಲ, ಯಾವ MLA ಯಾವ ಲೀಡರು ಯಾವ್ದು ಬಂದು ನಮಗೆ ಊಟ ಹಾಕಲ್ಲ. ನಮಗೆ ಸ್ವತಂತ್ರ ಇದೆ, ನಮಗೆ ರಕ್ತದಲ್ಲಿ ದಳ, ನಮ್ಮ ಜನತಾ ದಳ ಇದೆ. ಅದು ರೈತರ ಪರವಾಗಿ ಇರ್ತಕ್ಕಂಥ ಪಾರ್ಟಿ, ಅದಕ್ಕೋಸ್ಕರ ಇರೋಣ. ಆಮೇಲೆ ಮೊನ್ನೆ ಗುರುಬಿಟ್ಟಕಲ್ಲು ಕ್ಷೇತ್ರ ಇದೆಯಲ್ಲ ಅಲ್ಲಿ ಶರಣಗೌಡ ಅಂತ ಅವರು ಏನಿವತ್ತು ಮೊನ್ನೆ ಏನಿವತ್ತು ದಾಳಿ ಅವ್ರ ಕಾರ್ಯಕರ್ತರನ್ನ ಬಿಜೆಪಿ ಅವರು ರೆಕಾರ್ಡಿಂಗ್ ಮಾಡಿಕೊಟ್ರು. ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದನ್ನ ಕುಮಾರಣ್ಣ ಕೊಟ್ಟರು. ಅದಕ್ಕೆ ಅಲ್ಲಿ ಕಾರ್ಯಕರ್ತರನ್ನ ಪೊಲೀಸ್ ಮುಖಾಂತರ ಯಡಿಯೂರಪ್ಪನವರು ಅವ್ರಿಗೆ ಅರೆಸ್ಟ್ ಮಾಡೋದು, ಹೊಡೆಯೋದು, ಬಡಿಯೋದು, ಕೇಸ್ಗಳು ಮಾಡೋದು, ಸುಮ್ಮನೆ ಮಾಡ್ತಾರೆ. ಮುಖಂಡರು ದಳ ಮತ್ತು ಬಿಜೆಪಿ ಸೇರ್ಪಡೆ ಆಗ್ತಾರೆ ಕೆಲವೇ ಕೆಲವೇ ದಿನಗಳಲ್ಲಿ. ಅದಕ್ಕೋಸ್ಕರ ದಯಮಾಡಿ ಇವತ್ತು ಇಲ್ಲಿ ಕುಂತಿರ್ತಕ್ಕಂದ್ರೆ ಮುಂದೆ ಇತಿಹಾಸ ಬರೀತೀವಿ. ಇದು ಸತ್ಯ, ಇದು ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ನಾವು ಇಷ್ಟೇ ಜನ ನೀವು ಇಷ್ಟ ಯಾರು ಭಯಪಡೋದ ಅವಶ್ಯಕತೆ ಇಲ್ಲ. 12 ಫೋನ್ ಮಾಡಿದ್ರೆ ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಟೀಮು ನಾನು ನಿಮ್ ಜೊತೆಗಿರ್ತೇವೆ, ಅದರಲ್ಲಿ ಯಾರು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಮೇಲೆ ಈಗೇನು ಈಗ ನಿಮ್ಗೆ ಸರ್ಕಾರಿ ಮಟ್ಟದಲ್ಲಿ ಇವತ್ತೇನು ಮಾಡೋಕ್ಕಾಗಿಲ್ಲ, ಅದು ನಮ್ಗೆ ತುಂಬಾ ನೋವಿದೆ, ಹೊಟ್ಟೆ ಉರಿತೈತೆ. ಆದ್ರೆ ನೆಕ್ಸ್ಟ್ ನಮ್ಮ ಸರ್ಕಾರ ಮಾಡ್ತೈತೆ, ನಿಗಮ ಮಟ್ಟದಲ್ಲಿ ಇರ್ತದೆ,
ಅಧಿಕ ವರ್ಕ್ ಇರ್ತದೆ, ಲೋನ್ ಇರ್ತದೆ, ಡೈರೆಕ್ಟ್ ಇಲ್ಲ ಡೈರೆಕ್ಟ್ ಅಲ್ಲಿಂದ ಮಾಡಿಸ್ಕೊಂಡು ಬರ್ಬೋದು. ಬಟ್ ನಿಮ್ಮ ಕ್ಷೇತ್ರದಲ್ಲಿ ಎಂ ಎಲ್ ಎ ಆದ್ರೆ ನೀವು ಆಸೆಗಳು ಇರೋದವಲ್ಲ, ಅದು ನನ್ನ ಆಸೆ. ಭಗವಂತ ನಾಳೆ ನನ್ನ ಪ್ರಾಮಾಣಿಕವಾಗಿ ನಿಮ್ಮ ಕಣ್ಣೀರನ್ನು ಒರೆಸ್ತಕ್ಕಂತ ಕೆಲಸ ಮಾಡ್ತೀವಿ, ಈ ಕ್ಷೇತ್ರದಲ್ಲಿ ಒರೆಸ್ತಕ್ಕಂತ ಕೆಲಸ ಮಾಡ್ತೀವಿ. ಯಾವ್ದು ಬರ್ಲಿಕ್ಕಂದ್ರೆ ನಾವು ನಿಮ್ ಜೊತೆಗೆ ಇರ್ತೀನಿ. ಹೀಗೆ ಕೆಳ ಹಂತದಿಂದ ಬೂತ್ ಹಂತದಿಂದ ಜೆಡಿಎಸ್ ಪಕ್ಷವನ್ನ ಸಂಘಟನೆ ಮಾಡಬೇಕು. ಕುಮಾರಣ್ಣವರ ಅಭಿಮಾನಿಗಳು, ಕುಮಾರಣ್ಣವರ ಬೆಂಬಲಿತರು ಹೂವಿನಡಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇದ್ದಾರೆ. ಈ ಮುಂಬರುವ ಚುನಾವಣೆಯಲ್ಲಿ ಈ ಹೂವಿನಡಲ್ಲಿ ವಿಧಾನಸಭಾ ಕ್ಷೇತ್ರವನ್ನ ಜೆಡಿಎಸ್ ಪಕ್ಷ ಉಳಿಸಿಕೊಳ್ಳಲೇಬೇಕು ಎಂದು ಎಲ್ಲಾ ಜೆಡಿಎಸ್ ಕಾರ್ಯಕರ್ತರು ಒಂದುಗೂಡಿ ಧ್ವನಿಗೂಡಿಸಿದರು. ಅಲ್ಲದೆ ಒಗ್ಗಟ್ಟಿನಿಂದ ಕೆಲಸ ಮಾಡುವುದಾಗಿ ಎಲ್ಲರೂ ಘೋಷಿಸಿದರು. ಹೊಸ ಹೊಸ ವಿಷಯಗಳಿಗೆ, ವಿನೂತನ ಸಂಗತಿಗಳಿಗೆ ಬೆಳಗಿನ ಕಿರಣ ಟಿವಿ ಸದಾ ನೋಡ್ತಾ ಇರಿ. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ನಿಮ್ಮ ಯಾವುದೇ ಸುದ್ದಿ ಸಮಾಚಾರಗಳಿದ್ದರೆ ಈ ಕೆಳಗೆ ತಿಳಿಸಿದ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ.